Hi friends, welcome to my channel. Naan nima gardening friend Savita. Idina naan share martta iruvanta gidada hesaru petunia ante. Nodi tumba sundaravagi ubiduvanta ondu winter flower plant idu. Nimage almost December inda March tankanu gidu tumba hoo irutte idu. ನಂತರ ಇದನ್ನು ನಾವು ಸೀಡ್ಸಿಂದ ಏನಾದರೂ ಬೆಳಿತೀವಿ ಅಂತ ಆದರೆ ನಾವು ಅಕ್ಟೋಬರಲ್ಲೇ ಇದನ್ನು ಪರ್ಚೇಸ್ ಮಾಡಿ ಸೀಡ್ಸ್ಗಳನ್ನ ನಾವು ಶುರು ಮಾಡಬೇಕು ಸಾಪ್ಲೈ ಸೀಡ್ಸ್ ಬೆಳೀಲಿಕ್ಕೆ. ನಿಮಗೆ ಆಲ್ಮೋಸ್ಟ್ ಡಿಸೆಂಬರಿಗೆ ರೆಡಿ ಆಗುತ್ತೆ, ಡಿಸೆಂಬರ್ 15ಕ್ಕೆಲ್ಲ ರೆಡಿ ಆಗುತ್ತೆ, ಮತ್ತು ಹೂಗಳು ಬಿಡಕ್ಕೆ ಒಂದೊಂದು ಶುರು ಆಗ್ತವೆ. ನಂತರ ಅದೇ ಮಾರ್ಚ್ ತನಕನೂ ಇದರಲ್ಲಿ ಹೂವು ಇರುತ್ತೆ. ಇಲ್ಲ ನರ್ಸರಿಲಿ ತರ್ತೀವಿ ಅನ್ನೋದಾದರೆ ನಿಮಗೆ ನವೆಂಬರಲ್ಲೆಲ್ಲ ಸಿಗೋಕ್ಕೆ ಶುರುವಾಗುತ್ತೆ. ಅಲ್ಲಿ ನರ್ಸರಿಗಳಿಗೆ ಸ್ವಲ್ಪ ಬೇಗ ಬಂದಿರೋದ್ರಿಂದ ನಿಮಗೆ ಬೇಗ ಸಿಗುತ್ತೆ. ಆದರೆ ನನಗೆ ನಾನು ಸೀಡ್ಸಿಂದ ಬೆಳೆದದ್ದು ಇದೊಂದು ವೈಟ್ ಒಂದೇ, ಅದೊಂದೇ ಸಿಕ್ಕಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಟ್ ಅದರಲ್ಲಿ ಜರ್ಮಿನೇಟ್ ಆಗಿದ್ದೆ ಸ್ವಲ್ಪ ಆ ವೆದರ್ ಕಂಡೀಷನ್ ಏನಾದರೂ ಪ್ರಾಬ್ಲಮ್ ಆಯಿತು ಅನಿಸುತ್ತೆ. ಹಂಗಾಗಿ ನಮಗೆ ಆಗಿನ್ನೂ ಮಳೆ ಬರ್ತಾ ಇದ್ದ ಕಾರಣ ಅದು ಚೆನ್ನಾಗಿ ಜರ್ಮಿನೇಟ್ ಆಗಲಿಲ್ಲ. ಆಗ ಒಂದೇ ಒಂದು ಸೀಡ್ಸ್ ಬಂದದ್ದು. ಇದ್ರ ಜೊತೆಗೆ ಈ ಥರದ್ದೊಂದು ಪರ್ಪಲ್ ಫುಲ್ ಇದೇ ಥರ ಪರ್ಪಲ್ ಕಲರಲ್ಲಿ ಒಂದು ಗಿಡ ಆಗಿತ್ತು. ಅದು ಅದರದ್ದು ಮುಗಿಯಿತ್ತು, ಅದರ ಟೈಮ್ ಅಂದರೆ ಬೇಗ ಆಗಿದ್ದರಿಂದ ಅವುಗಳು ಸತ್ತೋಗ್ತವೆ. ಅಂದರೆ ಲಿಮಿಟೆಡ್ ಪೀರಿಯಡಿಗೆ ಇರೋದರಿಂದ ಈಗ ಅದು ಅದರದ್ದು ಸತ್ತೋಯಿತು. ನಂತರ ನಮಗೇನಾಗುತ್ತೆ ಅಂದರೆ ನಮಗೆ ಆನ್ಲೈನಲ್ಲಿ ನಾನು ಸಹ ಸೀಡ್ಸ್ನ ಪರ್ಚೇಸ್ ಮಾಡಿ ಎರಡು ಬಾರಿ ತರಿಸಿದ್ದೆ, ಎರಡು ಬಾರಿನೂ ಫೇಲ್ಯೂರ್ ಆಯಿತು. ಅದು ಒಂದೊಂದು ಸರಿ ನಮಗೆ ನೋಡಿ ಒಳ್ಳೆ ಸೀಡ್ಸ್ಗಳು ಸಿಕ್ಕಲ್ಲ. ಬೆಳಿಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಒಳ್ಳೆ ಸೀಡ್ಸ್ಗಳು ಸಿಕ್ಕಲ್ಲ. ಇದೆ ಈ ವೆರೈಟಿಲಂತೂ ನಾವು ಹೊರದೇಶದಲ್ಲಿ ನೋಡಿದ್ರೆ ಪರ್ಟಿಕ್ಯುಲರ್ ನೇಮಿಂದ ಬೆಳೆಯೋಂಥ ತುಂಬ ಹೂ ಬಿಡುವಂಥ ವೆರೈಟಿಗಳು ಸಿಗುತ್ತೆ. ಬಟ್ ನಮಗೆ ಆ ಥರದ ಸೀಡ್ಸ್ಗಳು ಸಿಗದೆ ಇರೋದ್ರಿಂದ ಆಸೆ ಇದ್ದರೂ ಸಹ ಯಾವುದಿರುತ್ತೆ ಅದನ್ನು ಯಾವ್ದು ಬಂತು ಅದನ್ನೇ ಬೆಳಿಬೇಕಾದ ಸಂದರ್ಭ. ಏನು ಮಾಡೋದು, ಒಳ್ಳೆ ಸೀಟ್ ಸಿಗಲ್ಲ ಇಲ್ಲಿ. ಹಾಗಾಗಿ ಬಟ್ ನಿಮಗೆ ನರ್ಸರಿಲಿ ಅಂದರೆ ಏನು ಗೊತ್ತಾ, ನರ್ಸರಿಲಿ ಆದರೆ ನೀವು ಒಂದು ಎರಡು ಗಿಡಗಳನ್ನ ತರಬೇಕು. ಇದು ನನಗೆ ಒಂದು ಗಿಡಕ್ಕೆ 40 ರೂಪಾಯಿ ಆಯಿತು. ನಾವು ಸೀಡ್ಸ್ಗಳನ್ನ ತಂದರೆ ನಿಮಗೆ ಆಲ್ಮೋಸ್ಟ್ ಆನ್ಲೈನಲ್ಲಿ ತರಿಸಿದ್ರೆ ಒಂದೇ ಪ್ಯಾಕೆಟ್ ಆರ್ಡ್ರ್ ಮಾಡಿದ್ರೆ ಒಂದು 150ಕ್ಕೆಲ್ಲ ಸಿಗುತ್ತೆ. ಬಟ್ ನಿಮಗೆ ಅವೇನಾದರೂ ಚೆನ್ನಾಗಿ ಸೀಡ್ಸ್ಗಳಿದ್ದು ಜರ್ಮಿನೇಟ್ ಆದರೆ ಆಲ್ಮೋಸ್ಟ್ ನಿಮಗೆ ಒಂದು 50-60 ಗಿಡ ಅಂತೂ ಸಿಕ್ಕೇ ಸಿಗುತ್ತೆ. ನಾನು ಒಂದು ಸರಿ ತರಿಸಿ ಬೆಳೆಸಿದ್ದೆ, ಆಲ್ಮೋಸ್ಟ್ ಒಂದು 25-30 ಗಿಡ ಇದ್ವು. ಅಷ್ಟು ಗಿಡಗಳನ್ನ ಹಾಕಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಾರ್ಡನ್ನು. ಬಟ್ ಈ ಥರ ನರ್ಸರಿ ಇಲ್ಲಾದರೆ ನೋಡಿ ನಾವು 4-5 ಗಿಡ ತರಬೇಕು, ಅಷ್ಟಕ್ಕೆ ಸಂತೃಪ್ತಿ ಪಡ್ಕೋಬೇಕಾಗುತ್ತೆ. ನೀವು ಸೀಡ್ಸಿಂದ ಬೆಳೆದ್ರೆ ತುಂಬ ಗಿಡಗಳು ಸಿಗ್ತವೆ ಅನ್ನೋ ಕಾರಣಕ್ಕೆ ಸೀಡ್ಸಿಂದ ಬೆಳಿಬೇಕು. ನಂತರ ಕಲರ್ಸ್ಗಳು ತುಂಬ ಸಿಗ್ತವೆ, ತುಂಬ ಕಲರ್ಗಳನ್ನ ನೋಡ್ಬೋದು. ಅದೊಂದು ಕಾರಣಕ್ಕೋಸ್ಕರ ನಾನು ಸೀಡ್ಸ್ ಥ್ರೂನೇ ಬೆಳೆಯೋಕ್ಕೆ ಇಷ್ಟಪಡ್ತೀನಿ. ನನಗೆ ಅದು ಸೀಡ್ಸಲ್ಲಿ ಬೆಳೆದ್ರೇ ಒಂಥರ ತೃಪ್ತಿ, ಸುಮಾರು ಗಿಡಗಳಿದ್ದರೆ ಅವುಗಳನ್ನ ನೋಡೋಕೆ ಖುಷಿಯಾಗುತ್ತೆ ಅನ್ನೋ ಕಾರಣಕ್ಕೆ. ಹಾಗಾಗಿ ನಂತರ ಇದಕ್ಕೆ ವೆಲ್ ಡ್ರೈನ್ ಸಾಯ್ಲಲ್ಲಿ ಹಾಕಬೇಕು. ಹಾಗೆ ನೀವು 10 ಡೇಸ್ ಒನ್ಸ್ ಫರ್ಟಿಲೈಸ್ ಮಾಡಲೇಬೇಕು. ಎನ್ ಪಿ ಕೆನ ಅಥವಾ ನೀವು ಲಿಕ್ವಿಡ್ ಫರ್ಟಿಲೈಸರ್ ಕೌಡಂಗೆ ಏನಾದರೂ ಇದ್ದರೆ ಅದನ್ನು ಹಾಕಬೇಕು. ನಾನು ಸಾಮಾನ್ಯವಾಗಿ ಪಾಟ್ಗಳಿಗೆ ಎನ್ ಪಿ ಕೆ ಹಾಕ್ತೇನೆ. ಅದು ಏನಾಗುತ್ತೆ, ಇವರೆಲ್ಲ ನಾರ್ತ್ ಅವರೆಲ್ಲ ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ ಅಂತೇಳಿ ನಾನು ತರಿಸಿದ್ದೆ. ಬಟ್ ಏನಾಗುತ್ತೆ ಗೊತ್ತಾ, ನಮ್ಮ ವೆದರಲ್ಲಿ ಇಲ್ಲಿ ನಾವಿರುವಂಥ ಕಡೆ ಇದು ಮಳೆ ಬರ್ತಾ ಇರೋ ಕಾರಣ ಅದರಲ್ಲಿ ಫಂಗಸ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಫ್ಲಾರಿಂಗ್ ಪ್ಲ್ಯಾಂಟಿಗೆ ಒಳ್ಳೇದು ಅಂತಾರೆ ಮಸ್ಟರ್ಡ್ ಕೇಕ್, ಬಟ್ ನಾನು ಟ್ರೈ ಮಾಡಿದಾಗ ಸುಮಾರು ಗಿಡಗಳು ಸತ್ತೋದ್ವು. ಹಾಗಾಗಿ ನಾನು ಅದನ್ನು ಈಗ ಟ್ರೈನೇ ಮಾಡ್ತಾ ಇಲ್ಲ. ಇಲ್ಲ ಕೌಡಂಗ್ ಮಾಡ್ತೇನೆ ಅಥವಾ ಎನ್ ಪಿ ಕೆ, ಎರಡರಲ್ಲಿ ಒಂದು ಹಾಕ್ತೀನಿ. ಅದು ಬಿಟ್ಟರೆ ಮಸ್ಟರ್ಡ್ ಕೇಕ್ ನನಗೆ ಅಷ್ಟು ಚೆನ್ನಾಗಿ ಬರಲಿಲ್ಲ, ಹಾಗಾಗಿ ನಾನು ಅದನ್ನು ಟ್ರೈ ಮಾಡ್ತಾ ಇಲ್ಲ. ನಂತರ ಬಿಸಿಲು ಬೀಳಬೇಕು, ನಿಮಗೆ ಒಂದು 5-6 ಗಂಟೆ ಡೈರೆಕ್ಟ್ ಬಿಸಿಲು ಬೀಳುವಂಥ ಕಡೆ ಇರಬೇಕು. ಇದಕ್ಕೆ ಚೆನ್ನಾಗಿ ಬಿಸಿಲು ಬಿದ್ದಷ್ಟು ಚೆನ್ನಾಗಿ ಹೂ ಬರುತ್ತೆ, ಮೊಗ್ಗು ಕಚ್ತವೆ, ಹಾಗೆ ಹೂ ಸಹ ಚೆನ್ನಾಗಿ ಬರುತ್ತೆ. ನಂತರ ಇದು ಅದೇ ಒಂದು ಮಾರ್ಚ್ ತನಕ, ತುಂಬ ಬಿಸಿಲು ಪೀಕಿಗೆ ಹೋಗೋ ತನಕ, ಸಮ್ಮರ್ ಪೀಕಲ್ಲಿ ಇದ್ದರ ತನಕ ಇದ್ರಲ್ಲಿ ಹೂ ಇರುತ್ತೆ. ನಂತರ ನಿಧಾನಕ್ಕೆ ಗಿಡಗಳು ಸಾಯಕ್ಕೆ ಬರ್ತವೆ. ಮತ್ತು ಅದೇನಂತಂದರೆ ನೀವು ಡೆಡ್ಡಿಂಗ್ ಮಾಡ್ತಾ ಇರಬೇಕು. ಈಗ ಬರುವ ವೆರೈಟಿಲಿ ಡೆಡ್ಡಿಂಗ್ ಬೇಡ ಅಂತಾರೆ, ಬಟ್ ನಾನು ಇದರಲ್ಲಿ ಮಾಡ್ತಾ ಇರ್ತೀನಿ. ಅಂದರೆ ಚೆನ್ನಾಗೂ ಕಾಣುತ್ತೆ ಗಿಡ ಅಂಥೇಳಿ. ಮತ್ತು ಅದು ಇನ್ನು ಒಂದು ಸರಿ ನೀವು ಸೀಡ್ಸ್ ಅದು ರೆಡಿ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಹೂ ಬಿಡೋ ಕಡೆ ಗಮನ ಕಡಿಮೆ ಮಾಡ್ತವೆ ಅಂಥೇಳಿ. ಮುಗ್ದೋದ ಗಿಡಗಳನ್ನ ತೆಗಿತಾ ಮುಗ್ದೋದ ಹೂಗಳನ್ನ ತೆಗಿತಾ ಬಂದರೆ ಗಿಡ ಸಹ ಚೆನ್ನಾಗಾಗತ್ತೆ, ಹಾಗೆ ಹೂಗಳು ಸಹ ತುಂಬ ಬಿಡುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ. ಮಾತ್ರ ತುಂಬ ತುಂಬ ಸುಂದರವಾಗಿ ಹೂ ಬಿಡುವಂಥ ನನ್ನ ಫೇವ್ರೇಟ್ ಇದು. ಸೊ ನನಗೆ ತುಂಬ ಇಷ್ಟಪಟ್ಟು ಬೆಳೆಯುವಂಥ ಗಿಡ ಇದು. ಈ ಸರಿ ಇಷ್ಟೇ ಗಿಡಗಳಿಂದ ತೃಪ್ತಿ ಪಡಬೇಕಾಗಿದೆ. ನೆಕ್ಸ್ಟಿಗೆ
ನಾನು ಯಾವುದಾದ್ರೂ ಒಳ್ಳೆ ಇದರಿಂದ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಮುಂದಿನ ವರ್ಷನಾದರೂ ಚೆನ್ನಾಗಿ ಬೆಳೆಯಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮಗೂ ಈ ಎಲ್ಲ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.